फ्रेंड्स कार्मिक कल्याण मंडल इलाखेयिंद कार्मिक कार्ड्दंतवरिगे ओंदु भर्जरी गुड न्यूज हौदु फ्रेंड्स भर्जरी गुड न्यूज एनप्पा अंतंद्रे कार्मिक कार्ड इद्दंतवर मक्कळु सेकेंड पीयूसी पास आगिद्रे अवरिगे बीए मत्ते बीकॉम जोतेगे मूरु वर्षद कोर्स जोतेगे सिविल सेवा तरबेतियन्न उचितवागि नीडलागुत्ते सिविल सेवा तरबेति अंतंद्रे आईएएस केएएस उचितवादंत तरबेतियन्न नीडोदक्के आन्लैन मुखांतर अर्जिगळन्न आह्वानिसलागिदे ಹೌದು ಫ್ರೆಂಡ್ಸ್ ಇದು ಕಾರ್ಮಿಕ ಕಾರ್ಡ್ ಇದ್ದಂಥವರ ಮಕ್ಕಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾದರೆ ಕಾರ್ಮಿಕರ ಮಕ್ಕಳು ಏನಿರ್ತಾರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದಂಥವರು ಅವರು ಈ ಒಂದು ಬಿ ಎ ಮತ್ತು ಬಿ ಕಾಮ್ ಜೊತೆಗೆ ಮೂರು ವರ್ಷದ ಕೆ ಎ ಎಸ್ ಮತ್ತು ಐ ಎ ಎಸ್ ಉಚಿತವಾದಂಥ ತರಬೇತಿಯನ್ನು ಪಡೆಯೋದಕ್ಕೆ ಆನ್ಲೈನ್ ಮುಖಾಂತರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅದ್ರ ಜೊತೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಮತ್ತು ಏನೇನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ವಿಜಯವಾಣಿ ಪೇಪರ್ನಲ್ಲಿ ಬಂದಿರುವಂಥ ಇದೀಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂದರೆ ಕಾರ್ಮಿಕ ಕಾರ್ಡ್ ಇದ್ದಂಥವರ ಮಕ್ಕಳು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿರ್ತಾರಲ್ಲ ಅಂಥವ್ರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇದು ಹೌದು ಫ್ರೆಂಡ್ಸ್ ಯಾರು ಕಾರ್ಮಿಕ ಕಾರ್ಡ್ ಇರುತ್ತೆ ಅಂಥವರ ಮಕ್ಕಳು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದರೆ ಮುಂದಿನ ಎಜುಕೇಷನ್ ಏನಿದೆ ಬಿ ಎ ಮತ್ತು ಬಿ ಕಾಮ್ ಮಾಡಬೇಕು ಅನ್ನೋ ಒಂದು ವಿದ್ಯಾರ್ಥಿಗಳು ಈ ಒಂದು ಬಿ ಎ ಮತ್ತು ಬಿ ಕಾಮ್ ಜೊತೆಗೆ ಮೂರು ವರ್ಷದ ಕೋರ್ಸ್ ಜೊತೆಗೆ ನಿಮಗೆ ಉಚಿತವಾಗಿ ಸಿವಿಲ್ ಸೇವಾ ತರಬೇತಿಯನ್ನು ನೀಡಲಾಗುತ್ತೆ ಅಂದರೆ ಸಿವಿಲ್ ಸೇವಾ ತರಬೇತಿ ಅಂದರೆ ಐ ಎ ಎಸ್ ಕೆ ಎ ಎಸ್ ಉಚಿತವಾದಂಥ ತರಬೇತಿಯನ್ನು ಈ ಬಿ ಎ ಮತ್ತು ಬಿ ಕಾಮ್ ಜೊತೆಗೆ ಉಚಿತವಾಗಿ ಮೂರು ವರ್ಷಗಳ ಕಾಲ ಈ ಒಂದು ತರಬೇತಿಯನ್ನು ನೀಡಲಾಗುತ್ತೆ ಅಂದರೆ ನಿಮಗೆ ಈ ವಿದ್ಯಾರ್ಥಿಗಳು ಐ ಎ ಎಸ್ ಕೆ ಎ ಎಸ್ ಹೊರಗಡೆ ನೀವು ತರಬೇತಿಯನ್ನು ಪಡಿಬೇಕಾದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ನಿಮಗೆ ಇಲ್ಲಿ ನಿಮಗೆ ಏನು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ಬಿ ಎ ಮತ್ತು ಬಿ ಕಾಮ್ ಜೊತೆಗೆ ಮೂರು ವರ್ಷದವರೆಗೆ ಈ ಒಂದು ಐ ಎ ಎಸ್ ಕೆ ಎ ಎಸ್ ಉಚಿತವಾದಂಥ ತರಬೇತಿಯನ್ನು ನೀಡ್ತಾ ಇದ್ದಾರೆ ಹಾಗಾದರೆ ಕಾರ್ಮಿಕ ಕಾರ್ಡ್ ಇದ್ದಂಥವರ ಮಕ್ಕಳು ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿದ್ದರೆ ಈ ಒಂದು ಉಚಿತವಾದಂಥ ಸಿವಿಲ್ ಸೇವಾ ತರಬೇತಿಯನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಡಾಕ್ಯುಮೆಂಟ್ಗಳು ಬೇಕು ಏನು ಎಲಿಜಿಬಿಲಿಟಿಯನ್ನು ಹೊಂದಿರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡಲಾಗಿದೆ ಇಲ್ಲಿ ನೋಡ್ತಿರ್ಬೋದು ಎಲಿಜಿಬಿಲಿಟಿ ಅಂತ ಕೊಡಲಾಗಿದೆ ನಿಮಗೆ ಅರ್ಹತೆಗಳು ಏನೇನು ಇರಬೇಕಪ್ಪ ಅಂತಂದರೆ ಇಲ್ಲಿ ಒಂದೊಂದಾಗಿ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ವಿದ್ಯಾರ್ಥಿಗಳು ಏನು ಅರ್ಜಿ ಸಲ್ಲಿಸಿರ್ತಾರೆ ಅವರ ಒಂದು ತಂದೆ ತಾಯಿಗಳು ಈ ಒಂದು ಕಾರ್ಮಿಕ ಕಾರ್ಡನ್ನು ಕಂಪಲ್ಸರಿ ಮಾಡಿಸಿರಬೇಕು ಮತ್ತು ಕಾರ್ಮಿಕ ಕಾರ್ಡ್ ಏನಿದೆ ಅದು ರನ್ನಿಂಗ್ ಇರಬೇಕು ಇನ್ನು ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳೇನಿರ್ತಾರೆ ಇವರು 2021-22 ಸಾಲಿನಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಪಾಸ್ ಮಾಡಿರಬೇಕು ಕಂಪಲ್ಸರಿ ಇಷ್ಟು ಎಲಿಜಿಬಿಲಿಟಿಯನ್ನು ಇವರು ಹೊಂದಿರಬೇಕು ಇನ್ನು ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಂದರೆ ಇಲ್ಲಿ ನೋಡ್ತಿರ್ಬೋದು ಸಲ್ಲಿಸಬೇಕಾದಂಥ ದಾಖಲಾತಿಗಳು ಅಂದರೆ ಕಾರ್ಮಿಕ ಕಾರ್ಡ್ ಬೇಕಾಗುತ್ತೆ ಅಥವಾ ಲೇಬರ್ ಕಾರ್ಡ್ ಅಂತಾರಲ್ಲ ಅದು ಬೇಕಾಗುತ್ತೆ ಮತ್ತು ಪಿ ಯು ಸಿ ಪಾಸ್ ಆದಂಥ ಅಂಕಪಟ್ಟಿ ಅಥವಾ ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅದು ಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಗಳು ಇತ್ತಂದರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನೋಡ್ತಿರ್ಬೋದು ಇಲ್ಲಿ ಡೇಟ್ ಕೂಡ ಅನೌನ್ಸ್ ಮಾಡಲಾಗಿದೆ 5/7/2022 ಏನಿದೆ ಅಂದರೆ ಬರ ತಿಂಗಳ 5ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರುತ್ತೆ ಅಷ್ಟರೊಳಗಡೆಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನು ಅದ್ರ ಜೊತೆಗೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಉಚಿತವಾದಂಥ ಸಹಾಯವಾಣಿ ನಂಬರನ್ನು ಕೊಡಲಾಗಿದೆ ಈ ನಂಬರಿಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗಾದರೆ ಈಗ ಆನ್ಲೈನ್ ಮುಖಾಂತರ ಈ ಒಂದು ಉಚಿತ ತರಬೇತಿಯನ್ನು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ಮೇಲೆ ಇದರ ಲಿಂಕನ್ನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಿರ್ಬೋದು ಮೇಲೆ ಐ ಎ ಎಸ್ ಹಾಗೂ ಕೆ ಎ ಎಸ್ ಅಂತ ಕೊಡಲಾಗಿದೆ ಇದರ ಕೆಳಗಡೆ ಬಂದರೆ ಲಾಸ್ಟಿಗೆ ಬಿ ಎ ಮತ್ತು ಬಿ ಕಾಮ್ ಇಂಟಿಗ್ರೇಟೆಡ್ ಗ್ರಾಜ್ಯುಯೇಷನ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಜಿ ನಮೂನಿ ಅಂತ ಲಾಸ್ಟ್ ಆಪ್ಷನ್ ಇದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಪ್ಲಿಕೇಶನ್ ಲಿಂಕ್ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಲಾಸ್ಟ್ ಡೇಟ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರ್ಬೋದು ಐ ಎ ಎಸ್ ಮತ್ತು ಕೆ ಎ ಎಸ್ ಉಚಿತವಾದಂಥ ತರಬೇತಿಯನ್ನು ಪಡೆಯೋದಕ್ಕೆ ಅಂದರೆ ಬಿ ಕಾಮ್ ಮತ್ತು ಬಿ ಎ ಕೋರ್ಸ್ ಜೊತೆಗೆ ನಿಮಗೆ ಈ ಉಚಿತವಾದಂಥ ತರಬೇತಿ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಯಾವ ರೀತಿ ಫುಲ್ಫಿಲ್ ಮಾಡಬೇಕಂದ್ರೆ ಇಲ್ಲಿ ನೋಡ್ತಿರ್ಬೇಕು ನಿಮಗೆ ಮೊದಲಿಗೆ ನಿಮ್ಮ ಇಮೇಲ್ ಐ ಡಿಯನ್ನು ಕೇಳಲಾಗಿದೆ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಬೇಕು ನಂತರ ಇಲ್ಲಿ ಡೀಟೇಲ್ಸ್ ಆಫ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ಕೇಳುತ್ತೆ ಅಂದರೆ ಫಲ ಅನುಭವಿಯ ಹೆಸರು ಅಂದರೆ ಈ ಒಂದು ಕಾರ್ಮಿಕ ಕಾರ್ಡ್ ಯಾರ ಹೆಸರ ಮೇಲೆ ಇರುತ್ತೆ ಅವರ ಹೆಸರನ್ನ ಹಾಕಬೇಕು ನಂತರ ಅದ್ರ ಜೊತೆಗೆ ಕಾರ್ಮಿಕ ಕಾರ್ಡ್ ನಂಬರ್ನ ಹಾಕಬೇಕು ಅದ್ರ ಜೊತೆಗೆ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಮತ್ತು ಕಾರ್ಮಿಕ ಕಾರ್ಡ್ ಇದ್ದಂಥವರ ಮೊಬೈಲ್ ನಂಬರ್ನ ಹಾಕಬೇಕು ನಂತರ ಅವರು ಮೇಲಾ ಫಿಮೇಲ ಕಾರ್ಮಿಕ ಕಾರ್ಡ್ ಯಾರ್ದಿರುತ್ತಲ್ಲ ಅವರು ಮೇಲಾ ಫಿಮೇಲ್ ಅನ್ನೋದನ್ನು ಹಾಕಬೇಕು ನಂತರ ಅವರ ಕೆಟಗರಿ ಯಾವುದು ಇಲ್ಲಿ ನೋಡ್ತಿರ್ಬೋದು ಹಲವಾರು ಕೆಟಗರಿ ಇದ್ದಾವೆ ಅವುಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕು ನಂತರ ನಿಮ್ಮ ಡಿಸ್ಟಿಕ್ ಯಾವುದು ನಂತರ ಇಲ್ಲಿ
ನೋಡ್ತಿರ್ಬೋದು ವೃತ್ತದ ಹೆಸರು ಅಂತ ಕೇಳಲಾಗಿದೆ ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ವೃತ್ತದ ಹೆಸರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಇದರ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಂತರ ನಿಮ್ಮ ಲೇಬರ್ ಕಾರ್ಡ್ ಏನಿರುತ್ತೆ ಅದನ್ನ ಅಪ್ಲೋಡ್ ಮಾಡಬೇಕು ನಂತರ ಇಲ್ಲಿ ವಿದ್ಯಾರ್ಥಿಗಳ ಡೀಟೇಲ್ಸ್ ವಿದ್ಯಾರ್ಥಿಯ ಡೀಟೇಲ್ಸ್ ಹಾಕಬೇಕು ಅಂದ್ರೆ ವಿದ್ಯಾರ್ಥಿಯ ಒಂದು ಹೆಸರನ್ನ ಹಾಕಬೇಕು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕು ಅವರ ಮೊಬೈಲ್ ನಂಬರ್ ನ ಹಾಕಬೇಕು ಅವರು ಮೇಲ್ ಆ ಫೀಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ನಂತರ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ನ ಹಾಕಬೇಕು ನಂತರ ಅವರ ಒಂದು ಪೋಸ್ಟಲ್ ಅಡ್ರೆಸ್ ನ ಹಾಕಬೇಕು ನಂತರ ಇಲ್ಲಿ ಸೆಕೆಂಡ್ ಪಿಯುಸಿ ಅಲ್ಲಿ ಎಷ್ಟು ಮಾರ್ಕ್ಸ್ ತಗದಿದ್ರೆ ಅದನ್ನ ಹಾಕಬೇಕು ಮತ್ತೆ ಸೆಕೆಂಡ್ ಪಿಯುಸಿ ಅನ್ನ ಯಾವ ಪಾಸ್ ಆದ್ರೆ 2021 22 ನೇ ಸಾಲಿನಲ್ಲಿ ಪಾಸ್ ಆಗಿರಬೇಕು ಅಂತ ಇದೆ ಅದನ್ನ ಹಾಕಬೇಕಾಗುತ್ತೆ ಮತ್ತೆ ನಿಮಗೆ ಇಲ್ಲಿ ನೋಡ್ತಿರಬಹುದು ಕೆಳಗಡೆ ಬಂದ್ರೆ ನಿಮಗೆ ಗ್ರಾಜುಯೇಷನ್ ಅಪ್ಡೇಟಿಂಗ್ ಅಂತ ಇದೆ ಅಂದ್ರೆ ನೀವು ಯಾವ ಕೋರ್ಸ್ ಅನ್ನು ತಗಂತ್ರೆ ಬಿಎ ನ ಬಿಕಾಮ್ ನ ಅಂತ ಕೇಳ್ತಾರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬೇಕು ಇದರ ಜೊತೆಗೆ 3 ವರ್ಷದ ಐಎಎಸ್ ಕೆಎಎಸ್ ಕೋರ್ಸ್ ಗಳಿಗೆ ಉಚಿತವಾದಂತ ತರಬೇತಿ ಕೂಡ ನಿಮಗೆ ಕೊಡ್ತಾರೆ ನಂತರ ಇಲ್ಲಿ ಸೆಕೆಂಡ್ ಪಿಯುಸಿ ಮಾರ್ಕ್ಸ್ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ಫೈನಲ್ ಆಗಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈ ಒಂದು ಅಕ್ನಾಲೆಜ್ಮೆಂಟ್ ಕಾಪಿಯನ್ನ ಪ್ರಿಂಟ್ ಔಟ್ ನ ತೆಗೆದುಕೊಳ್ಳಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ರೆಫರೆನ್ಸ್ ಗೆ ನಿಮಗೆ ಅದು ಬೇಕಾಗುತ್ತೆ ಈ ರೀತಿಯಾಗಿ ಕಾರ್ಮಿಕ ಕಾರ್ಡ್ ಇದ್ದಂತವರ ಮಕ್ಕಳು ಸೆಕೆಂಡ್ ಪಿಯುಸಿ ಪಾಸ್ ಆಗಿದ್ರೆ ಮುಂದಿನ ಎಜುಕೇಶನ್ ಬಿಎ ಮತ್ತೆ ಬಿಕಾಂ ಜೊತೆಗೆ 3 ವರ್ಷದ ಐಎಎಸ್ ಕೆಎಎಸ್ ಉಚಿತವಾದಂತ ತರಬೇತಿಯನ್ನ ನೀವು ಪಡೆದುಕೊಳ್ಳಬಹುದು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಅವರ ಮಕ್ಕಳಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ